ಅದರ ಚರ್ಚೆ ಆಗಿಲ್ಲ. ಅದಕ್ಕೆ ಅಷ್ಟೇ, ನೀವು ಒಂದು 5 ನಿಮಿಷಕ್ಕಿಂತ ಜಾಸ್ತಿ ಆಗಿಲ್ಲ ಮೀಟಿಂಗ್. ಅದಕ್ಕೆ ಎಲ್ಲ ಡಿಟೇಲ್ಡ್ ಒಂದು ರಿವ್ಯೂ ಮಾಡ್ರಿ ಅಂತ ಹೇಳಿ, ರಿವ್ಯೂ ಮಾಡ್ತೀವಿ ಅಂತ ಹೇಳಿ ಸುಜಾ ಅವರು ಹೇಳಿದ್ರು, ರಿವ್ಯೂ ಮಾಡಿ ನಾವು ವರ್ಕ್ ಮಾಡೋಣ ಅಂತ ಹೇಳಿದಾರ. ಅಷ್ಟಕ್ಕೆ ಅದು ಅದೇ ಸುಜಾವಲ್ ಅವರೇ, ನಾವು ಅತ್ವಾಲ್ಕೊಂಡು ಮಾಡ್ಕೋತೀವಿ ನಾವೇ ಹೇಳ್ತಾ ಇದೀವಲ್ಲ ಎಲ್ಲೆಲ್ಲಿ ನಮ್ಮ ಬಗ್ಗೆ ಅಂತೇಳಿ, ಅವ್ರೇನು ಕೇಳಿಲ್ಲ, ನಾವೇ ಹೇಳ್ತಾ ಇದೀವಿ ಎಲ್ಲಿ ಹೆಂಗೆ ಆಯ್ತು ಮುಂದೆ ನಮ್ಮ ರಾಜಕೀಯ ಇದಕ್ಕೆ ನಾವು ಯಾವ ರೀತಿ ಮುನ್ನಡೆಯಬೇಕು ಅಂತೇಳಿ ನಾವೇ ಇದನ್ನ ಪರಾಮರ್ಶೆ ಮಾಡಿ ಇದನ್ನಾಗಿ ಇದನ್ನ ಮಾಡ್ತೀವಿ ಅಂತೇಳಿ ಸುಜಾವಲ್ ಅವರು ಹೇಳಿದಾರ. ನಾವು ಕೂಡ ಅದನ್ನೇ ಪಕ್ಷದಲ್ಲಿ ಅದನ್ನೇ ಕೂಡ ನಾವು ಕೂಡ ಸೋತ ಮೇಲೆ ನಾವು ಕೂಡ ಅದನ್ನೇ ಕೆಲವು ಕಡೆ ಸೋತ ಮೇಲೆ ಕೆಲವು ಕಡೆ ಗೆದ್ದಿದ್ದೀವಿ, ಕೆಲವು ಕಡೆ ಸೋತಿದ್ದೀವಿ, ಯಾಕೆ ಅಂತ ಸೋತಿದ್ದೀವಿ, ಎಲ್ಲ ಏನಾಗಿದೆ ಮುಂದೆ ನಮ್ಮ ನಡೆಯಾಗಿರ್ಬೇಕು, ಯಾವ ರೀತಿ ನಾವು ಪಕ್ಷವನ್ನು ಮುನ್ನಡೆಸ್ಕೊಬೇಕು ಬಂದು ಮಾಡಬೇಕು ಅನ್ನೋದು ಇರುವಂತ ಪ್ರಶ್ನೆ. ಸರ್, ಸಚಿವರ ಮೌಲ್ಯಮಾಪನ ಆಗಲಿದೆ ಅನ್ನೋದು ಏನು ಸರ್ ಮಾನದಂಡ ಮೌಲ್ಯಮಾಪನ? ಯಾರು ಮೌಲ್ಯಮಾಪನ ಯಾವ ರೀತಿ ಸಚಿವರ ಅರ್ಥವಾಗಿಲ್ಲ, ಸಚಿವರ ಮೌಲ್ಯಮಾಪನ ಶಾಸಕರ ಮೌಲ್ಯಮಾಪನ ಅಂತ ಅನಿಸ್ತಾ ಇಲ್ಲ. ಅದೇ ಗೊತ್ತಲ್ಲ, ಮೊದಲು 2 ಬಾರಿ ನರೇಂದ್ರ ಮೋದಿ ಅವರಿಗೆ ಒಂದು ಬಹುಮತ ಇತ್ತು ಸ್ವಂತ ಬಲದಿಂದ. ಬಿಜೆಪಿಯವರು ನಮ್ದೇನು ಮ್ಯಾಜಿಕ್ ಫಿಗರ್ ಇದೆ 272 ದಾಟಿದ್ರು, 103 ಸೀಟ್ಗಳನ್ನು ಹಾಸಲು ಮಾಡಿದ್ರು. ಈಗ ನರೇಂದ್ರ ಮೋದಿ ಅವರು ಬಹಳಷ್ಟು ದುರ್ಬಲಗೊಂಡಿದ್ದಾರೆ, ಯಾಕಂದ್ರೆ ಅವರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಮೇಲೆ ಅವಲಂಬಿತ ಆಗಿದ್ದಾರೆ. ಇದು ಬಹಳಷ್ಟು ಯಾವಾಗ ಏನ್ ಬೇಕಾದ್ರೂ ಆಗು, ಮುಂದೆ ಯಾವಾಗ ಪಾರ್ಲಿಮೆಂಟ್ ಚುನಾವಣೆನೂ ಕೂಡ ಇದೇನು 5 ವರ್ಷ ಹೋಗ್ತದೆ ಅಂತೇಳಿ ಬಹುಶಃ ಯಾರು ಕೂಡ ವಿಶ್ವಾಸ ಇಟ್ಟಿಲ್ಲ. ಯಾಕಂದ್ರೆ ತಮ್ಮ ನೋಡಿದಿರಿ, ವಿಶೇಷವಾಗಿ ನಮ್ಮ ಬಿಹಾರದ ಮುಖಂಡರು ಇವತ್ತು ನಿತೀಶ್ ಕುಮಾರ್ ಅವರು ಯಾವಾಗ ಯಾವಾಗ ಅವರೇನು 5 ದಿನ ಮುಂಚೆ ಕೂಡ ವಿಚಾರ ಮಾಡಲಿಲ್ಲ ಬಂಡಿ ಹೊಡೆ ಹಾಕಿ ಒಂದು ದಿವಸ. ಹೀಗಾಗಿ ಯಾವಾಗ ಬೇಕಾದ್ರೆ ಏನ್ ಬೇಕಾದಾಕು, ನಾನು ಹೇಳಿದೆ ಹಿಂದೆ ಮಹಾರಾಷ್ಟ್ರದಲ್ಲಿ ನೋಡಿ ಹೆಂಗಾಗ್ತದೆ ಅಂತೇಳಿ, ಸಿದ್ದೆ ಒಂದ್ಸಲ ಹೇಳಿದಾಗ ನಂಬಿದೆ ಅದನ್ನ. ಸಿದ್ದೆ ಹೇಳಿದಾಗ ಕರ್ನಾಟಕ ಸರ್ಕಾರವನ್ನ ನಾವು ಬದಲಾಯಿಸ್ತೀವಿ ಅಂತ ಹೇಳಿದಾಗ ನಾನು ಹೇಳಿದೆ ಮೊದಲು ಅವ್ರದೇ ಕಷ್ಟ ಇದೆ, ಯಾಕಂದ್ರೆ ಉದ್ಧವ್ ಠಾಕ್ರೆಗೆ ಮತ್ತು ಶರದ್ ಪವಾರ್ ಅವರಿಗೆ ಬಹಳ ಸಹಾನುಭೂತಿ ಇದೆ, ಜನರ ಮನವು ಅವ್ರ ಕಡೆ ಆಗಿದೆ ಅಂತೇಳಿ ಸತ್ಯ ಆಗಿ ಈಗ ಮತ್ತೆ ಅದನ್ನು ಕೂಡ ಹೇಳಿದೆ ನಾನು. 2 ಸಲ 303 ಸೀಟ್ ಅಂತ ಕಳಿಸಿದ್ರು, ಈ ಸಲ ಅಷ್ಟು ಸೀಟ್ ಬರಲಿಕ್ಕೆ ಸಾಧ್ಯ ಇಲ್ಲ. ಯು ಪಿ ಎಲ್ ಕಳಿಸಿ ಪಕ್ಷ 20 ಸೀಟ್ ಕಳ್ಕೊತಾರೆ, ರಾಜಸ್ಥಾನದಲ್ಲಿ 6 ಸೀಟ್ ಕಳ್ಕೊತಾರೆ, ಮಹಾರಾಷ್ಟ್ರದಲ್ಲಿ 18 ಸೀಟ್ ಕಳ್ಕೊತಾರೆ. ನಾ ಈ ಮಾತನ್ನು ಹೇಳಿದ್ದೆ ಸುಮಾರು 240 ನಾಟಕದಲ್ಲ ಅಂತೇಳಿ, ಸತ್ಯ ಆಗಿದೆ.